ಹೊಸ ರುಚಿಯೊಂದಿಗೆ ಎಂಇಎಂಇ ಪಾಕಶಾಲೆಗೆ ಬರುತ್ತಿದ್ದೇನೆ. ಇವತ್ತು ಕಡಲೆಕಾಯಿ ಉಂಡೆ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ಗೆ ಕ್ಲಿಕ್ ಮಾಡಿ. ಒಂದು ಕಪ್ಪು ಕಡಲೆಕಾಯಿ ಬೀಜನ, ಹಸಿ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಇನ್ನು ಮೀಡಿಯಂ ಉರಿನಲ್ಲಿ ಹುರ್ಕೋಬೇಕು. ಮೀಡಿಯಂ ಉರಿನಲ್ಲಿ ಬಟ್ಟೆ ಹಾಕ್ಕೊಂಡು ಈ ಥರ ಕೈಲಿ ಸ್ವಲ್ಪ ಹೆಂಗೆ ಮಾಡಿದ್ರೆ ಎಲ್ಲ ಬೀಜ ಸಿಪ್ಪೆ ಎಲ್ಲ ಬೇರೆ ಆಗುತ್ತೆ. ಈ ಥರ ತೇರ್ಬಿಟ್ಟು ಈ ಸಿಪ್ಪೆನೂ ಈ ಥರ ಮುಂದೆ ಮಾಡ್ಕೋಬೋದು. ಇನ್ನೂ ಈಸಿ ಮೆಥಡ್ ಅಂದರೆ ಈಗಿನವ್ರಿಗೆಲ್ಲ ಮಾಡೋಕ್ಕೆ ಗೊತ್ತಿರಲ್ಲ ತೇರೋಕ್ಕೆಲ್ಲ, ಅಂಥವರೆಲ್ಲ ಈ ಥರ ತೊಗೊಂಡು ಹಿಂಗೆ ಅಂದ್ಬಿಟ್ರೆ ಎಲ್ಲ ಬೇಳೆ ಎಲ್ಲ ಸಿಪ್ಪೆ ಎಲ್ಲ ಕೆಳಗೆ ಬೀಳುತ್ತೆ, ಬರೀ ಕಾಳು ಉಳಿಯುತ್ತೆ. ಈಸಿ ನೋಡಿ, ಇದು ಕೇರೋದಿಲ್ಲ ಏನಿಲ್ಲ, ಈ ಥರ ಮಾಡಿಬಿಟ್ರೆ ಸಾಕು. ಬೇಕಾದ್ರೆ ಮಿಕ್ಸಿಗೆ ಹಾಕಿನೂ ಮಾಡ್ಬೋದು, ನನಗೆ ಪುಡಿ ಬೇಡ, ಸ್ವಲ್ಪ ಸಾಕು. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನೇ ರತ್ಗುಂಡಲ್ಲಿ ಸ್ವಲ್ಪ ಈ ಥರ ಬೇಳೆನ ಪುಡಿ ಮಾಡ್ಕೋತಾ ಇದ್ದೀನಿ ಲೈಟಾಗಿ. ಕಪ್ಪಲ್ಲಿ ಕಡಲೆಕಾಯಿ ತೊಗೊಂಡಿರ್ತೀವಿ, ಅದೇ ಏ ಕಪ್ಪಲ್ಲಿ ಒಂದು ಕಪ್ಪು ಬೇಕಾದ್ರೆ ತೊಗೋಬೋದು, ತುಂಬ ಸಿಹಿ ಬೇಕಂದರು, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಸಾಕು, ತುಂಬಕ್ಕಿಂತ ಸ್ವಲ್ಪ ಕಡಿಮೆ. ಬೆಲ್ಲನ ನೀವು ಬೇಕಾದ್ರೆ ಒಂದು ಕಪ್ಪು ಒಂದು ಕಪ್ ಹಾಕೋಬೋದು, ಒಂದು ಕಪ್ ಕಡಲೆಕಾಯಿ ಬೀಗಿ ಒಂದು ಕಪ್ಪು. ನಾ ಸ್ವಲ್ಪ ಸಿಹಿ ಕಮ್ಮಿ ಇರಲಿ ಅಂತ ಒಂದು ಕಪ್ಪುಗೆ ಒಂದು ಹಿಡಿ ಕಡಿಮೆ ಹಾಕಿದ್ದೀನಿ. ಈಗ ಒಂದು ಅರ್ಧ ಗ್ಲಾಸ್ ಆಗಷ್ಟು, ಅದೇ ಬಟ್ಟಲಲ್ಲಿ ಅರ್ಧ ಬಟ್ಟಲ ಆಗಷ್ಟು ನೀರು ಹಾಕ್ತಾ ಇದ್ದೀನಿ. ಈ ಥರ ಮೀಡಿಯಂ ಉರಿನಲ್ಲಿ ತರಕಾರಿ ಆಡಿಸ್ತಾ ಇರಬೇಕು ಪಾಕ ಬರೋ ತನಕ. ನೀರು ಇಟ್ಕೊಂಡು ಒಂದು ಬಟ್ಟಲಲ್ಲಿ ಪಾಕ ಆಗಿದೆ ಅಂತ ಒಂಚೂರು ಈ ಥರ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದಾಗ ಈ ಥರ ಉಂಡೆ ಮಾಡೋಕೆ ಬರಬೇಕು, ಇನ್ನೊಂದು ಚೂರು ಬರಬೇಕು ಪಾಕ. ಈ ಥರ ಬಂದರೆ ಸಾಕು, ಈ ಥರ ಉಂಡೆ ಬರಬೇಕು. ಹುಲ್ ತುಪ್ಪ ಹಾಕ್ತೀನಿ, ಯಾಕೆ ಅಂದರೆ ಅದು ಶೈನಿಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಅದಕ್ಕೆ ಈಗ ಮಾಡಿರೋಂಥ ಕಡಲೆಕಾಯಿಗೆ ಪಾಕನ ಹಾಕೋತಾ ಇದ್ದೀನಿ. ಬಿಸಿಲನ್ನು ಉಂಡೆ ಕಟ್ಟಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಉಂಡೆ ಕಟ್ಟಿದ್ರೆ ಉಂಡೆ ಬರುತ್ತೆ. ಕಡಲೆಕಾಯಿ ಉಂಡೆ ರೆಡಿ ಆಗಿದೆ.